ಎಕ್ಸ್ಕ್ಯೂಸ್ ಮೀ, ಅಲ್ಲ ವೇರ್ ಡು ಯು ಕಮ್ ಅಪ್ ವಿತ್ ಆಲ್ ದೀಸ್ ಥಿಂಗ್ಸ್? 5% ಅಂತ ಹೇಗ್ ಗೊತ್ತಾಯ್ತು ನಿಮ್ಗೆ? ಏ ಅದೇ ವಾಟ್ಸಪ್ ಅಲ್ಲಿ ಮೊನ್ನೆ ಯಾವ್ದೋ ಫಾರ್ವರ್ಡ್ ಬಂದಿತ್ತು, ನಮ್ ಡಾಕ್ಟರ್ ಅಶೋಕ್ ಗ್ರೂಪ್ ಅಲ್ಲಿ ಶೇರ್ ಮಾಡಿದ್ರು. ವಾಟ್ಸಪ್ ಫಾರ್ವರ್ಡ್ ಎಲ್ಲ ಅಥೆಂಟಿಕ್ ಇನ್ಫಾರ್ಮೇಶನ್ ಅನ್ಕೊಡೋರ್ ಹತ್ರ ನಾನೇನ್ ಮಾತಾಡ್ಲಿ? ಗೈಸ್ ರಿಲ್ಯಾಕ್ಸ್. ಬೈ ದ ವೇ, ಆ ಹೊಸ ಕಾಂಟ್ರವರ್ಸಿ ಗೊತ್ತಾಯ್ತಾ? ಡಾಕ್ಟರ್ ಅಶೋಕ್ ದು ಅಪೆಂಡಿಸೈಟಿಸ್ ಪೇಷಂಟ್ ತಾನೆ? ಯಾ, ಸೊ ದಿಸ್ ಗೈ ಹ್ಯಾಡ್ ಅಪೆಂಡಿಸೈಟಿಸ್ ಅಂಡ್ ದ ಅಪೆಂಡಿಕ್ಸ್. Stupid. These Google patients, I tell you, are the most irritating, gotha? Actually. Alla, nam kelsa na namag madak bidbek tane. We know our job the best. Exactly. Nadiri, horadana. Beg beg kelsa mugsi, manek hog malkondra saakagidiyappa. I really need a break, ya. Usradakku time illa, ashtu kelsa ide. ಯಾವ್ದಾದ್ರೂ ಒಂದು ಹಾಲಿಡೇ ತಗೊಂಡ್ಬಿಡ್ತೀನಿ, ಒಂದಷ್ಟು ದಿನ ಆರಾಮಾಗಿದ್ಬಿಡ್ತೀನಿ. ಇದ್ರ ಮಧ್ಯ ಬ್ಯಾಂಕಗೆ ಬೇರೆ ಅಲಿಬೇಕು. ಫರ್ಗೆಟ್ ಅಸ್, ವಿ ಅಟ್ ಲೀಸ್ಟ್ ಹ್ಯಾವ್ ಕಾರ್ಡ್ಸ್. ವಾಟ್ ಅಬೌಟ್ ದ ಕಾಮನ್ ಮ್ಯಾನ್ ಅಲ್ವಾ? ಏನ್ ಸರ್, ಕರೆಕ್ಟ್ ಅಲ್ವಾ? ಸ್ವಲ್ಪ ತೊಂದರೆ ಆಗಿದೆ ಮೇಡಮ್, ಬಟ್ ಏನ್ ಮಾಡೋದು, ದೇಶಕ್ಕೆ ಒಳ್ಳೇದಾಗುತ್ತೆ ಅಂದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಅಲ್ರಿ, ಯಾರು 5% ಜನ ಇಟ್ಟಿರೋ ಬ್ಲಾಕ್ ಮನಿಗೆ ವೈ ಶುಡ್ 95% ಆಫ್ ಅಸ್ ಸಫರ್? ಎಷ್ಟು ಜನ ಆದರೂ ಬ್ಲಾಕ್ ಮನಿ ಇಟ್ಟಿರಲಿ ಮೇಡಮ್, ಆದರೆ ನಾವು ಈ ದೇಶದ ಪಾರ್ಟು, ಈ ಸಿಸ್ಟಮ್ ಪಾರ್ಟು. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಾವು ಇದರಲ್ಲಿ ಭಾಗಿಯಾಗಿದ್ದೀವಲ್ವಾ ಸರ್? ಮೇಡಮ್, ನಿಮ್ಮ ಅಪ್ಪನ್ ಡಿಸ್ಕ್ ಆಪರೇಷನ್ ಅಂದ್ರಲ್ಲ, ಅಪೆಂಡಿಕ್ಸ್ ಅಪೆಂಡಿಸೈಟಿಸ್ ಆಪರೇಷನ್, ಅದು ಆಗಲೇ ಫಾಸ್ಟ್ ಫಾರ್ವರ್ಡ್ ಅಲ್ಲಿ ಪ್ಲೇ ಮಾಡಿಬಿಟ್ವಿ, ಈಗ ಡೀಟೇಲ್ ಆಗಿ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀರಾ ಮೇಡಮ್? ಬೈ ದ ವೇ, ಆ ಹೊಸ ಕಾಂಟ್ರವರ್ಸಿ ಗೊತ್ತಾಯ್ತಾ? ಡಾಕ್ಟರ್ ಅಶೋಕ್ ದು ಅಪೆಂಡಿಸೈಟಿಸ್ ಪೇಷಂಟ್ ತಾನೆ? ಯಾ, ಸೊ ದಿಸ್ ಗೈ ಹ್ಯಾಡ್ ಅಪೆಂಡಿಸೈಟಿಸ್ ಅಂಡ್ ದ ಅಪೆಂಡಿಕ್ಸ್ ಹ್ಯಾಡ್ ಟು ಬಿ ರಿಮೂವ್ಡ್ ಇಮಿಡಿಯೇಟ್ಲಿ. ಬಟ್ ಯು ನೋ ವಾಟ್, ಹೀಸ್ ಲೈಕ್ ಜನರಲ್ ಅನಸ್ಥೇಸಿಯಾ ಬೇಡ, ಲೋಕಲೇ ಸಾಕು ಅಂತಾನೆ. ಐ ಹ್ಯಾವ್ ರೆಡ್ ಆನ್ ಗೂಗಲ್, ನನಗೆಲ್ಲ ಗೊತ್ತಿದೆ ಅನ್ನೋ ತರ ಮಾತಾಡ್ತಾನೆ. ಎಷ್ಟ್ ಹೇಳಿದ್ರು ಹೀಸ್ ಜಸ್ಟ್ ನಾಟ್ ಲಿಸ್ನಿಂಗ್. ಬಾಡಿಯಲ್ಲಿ ಆಗಿರೋ ಒಂದ್ ಚಿಕ್ಕ ಪ್ರಾಬ್ಲಮ್ಗೆ ಇಡೀ ಬಾಡಿನೇ ಏನಕ್ಕೆ ಅನ್ಕಾನ್ಶಿಯಸ್ ಮಾಡ್ಬೇಕು ಅಂತಾನೆ? ಸ್ಟುಪಿಡ್. ದೀಸ್ ಗೂಗಲ್ ಪೇಷಂಟ್ಸ್, ಐ ಟೆಲ್ ಯು, ಆರ್ ದ ಮೋಸ್ಟ್ ಇರಿಟೇಟಿಂಗ್, ಗೊತ್ತಾ? ಅಲ್ವಾ ಮೇಡಮ್, ಒಂದ್ ಸಣ್ಣ ಪಾರ್ಟ್ ನ ತೆಗಿಯಕ್ಕೆ, ಒಂದ್ ಸಣ್ಣ ಆಪರೇಷನ್ ಮಾಡಕ್ಕೆ ಇಡೀ ದೇಹನೇ ಅನ್ಕಾನ್ಶಿಯಸ್ ಮಾಡಿಸ್ಬಿಡ್ತೀರಾ? ಅಂತದ್ರಲ್ಲಿ ಈ ಕಪ್ಪು ಹಣ ಅನ್ನೋ ದೊಡ್ಡ ಪಿಡುಗು ತೆಗಿಯಕ್ಕೆ ಇಷ್ಟು ದೊಡ್ಡ ಆಪರೇಷನ್ ಮಾಡಿದಾಗ ಸಹಜ ಸ್ಥಿತಿಗೆ ಬರಕ್ಕೆ ಸ್ವಲ್ಪ ದಿನ ತಗೊಳತ್ತಲ್ವಾ ಮೇಡಮ್? ಸ್ವಲ್ಪ ದಿನ ಈ ಅನಸ್ಥೇಷಿಯಾ ಎಫೆಕ್ಟ್ ನ ತಡ್ಕೊಳ್ಳ ಮೇಡಮ್. ಎಷ್ಟು ದಿನ ರೀ ಸಾಲ್ದು ಅಂತ ನಮ್ ದುಡ್ಡನ್ನ ಡ್ರಾ ಮಾಡೋದಕ್ಕೆ ಲಿಮಿಟ್ ಬೇರೆ. ಅಲ್ಲ, ನಮ್ ದುಡ್ಡನ್ನ ನೀವು ಇಷ್ಟೇ ಡ್ರಾ ಮಾಡಿ ಅಷ್ಟೇ ಡ್ರಾ ಮಾಡಿ ಅಂತ ಹೇಳಕ್ಕೆ ಇವ್ರ ಯಾರು ಅಂತೀನಿ? ಮತ್ತೆ ಫ್ಲಾಶ್ ಬ್ಯಾಕ್ ಹೋಗೋಣ ಮೇಡಮ್. ಸರ್, ನಿಮ್ ಮೈಸೂರು ಎಕ್ಸಾಂಪಲ್ ತುಂಬಾ ಚೆನ್ನಾಗಿತ್ತು, ಅದೊಂದ್ಸಲ ಹೇಳ್ತೀರಾ? ಮೊನ್ನೆ ಡಯಾಬಿಟಿಸ್ ಪೇಷಂಟ್ ಕೇಸ್ ಗೊತ್ತಲ್ಲ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಿತ್ತು, ಎರಡು ಕಿಡ್ನಿ ಹಾಳಾಗೋಗಿದೆ. ಅದಲ್ದೆ ಹಳೆ ಡಾಕ್ಟರ್ ಸರಿಗೆ ಡಯಾಗ್ನೈಸ್ ಮಾಡಿಲ್ಲ, ಸುಮ್ನೆ ಡಯಾಲಿಸಿಸ್ ಮಾಡಿಸಿ ಮಾಡಿಸಿ ದೇ ಹ್ಯಾವ್ ಜಸ್ಟ್ ರೀಪ್ ಮನಿ ಫ್ರಮ್. ಯಾ, ದಟ್ ವಾಸ್ ಆರ್ ಟೀಮ್ ಓನ್ಲಿ. ನಮ್ ಸೀನಿಯರ್ ಅದನ್ನ ಇಮಿಡಿಯೇಟ್ ಆಗಿ ಡಯಾಗ್ನೈಸ್ ಮಾಡಿ ತಕ್ಷಣಕ್ಕೆ ಟ್ರಾನ್ಸ್ಪ್ಲಾಂಟ್ ಗೂ ಅರೇಂಜ್ ಮಾಡಿ ಸಕ್ಸಸ್ಫುಲ್ ಆಗಿ ಆಪರೇಷನ್ ಮಾಡಿದ್ವಿ. ಐಸಿಯು ನಲ್ಲಿ ಇಟ್ಟಿದ್ರೆ ಅವ್ರ ಮನೆಯವ್ರು ಬಂದು ಒಂದೇ ಸಮ ಗಲಾಟೆ, ಪೇಷಂಟ್ ನ ನೋಡ್ಬೇಕು ನೋಡ್ಬೇಕು ಅಂತ. ಅಲ್ಲ, ಇಷ್ಟು ದಿನ ರೋಗ ಒಳಗೊಳಗೆ ಇದ್ದು ಡ್ಯಾಮೇಜ್ ಮಾಡಿರೋದನ್ನ ಮರ್ತೋದ್ರು. ಈ ಹಿಂದೆ ಯಾವ್ದೋ ಡಾಕ್ಟರ್ಸ್ ಹತ್ರ ತೋರಿಸಿದ್ರಲ್ಲ, ಅವರು ಚೆನ್ನಾಗಿ ಮಿಸ್ಗೈಡ್ ಮಾಡಿ ಸರಿಯಾಗಿ ದುಡ್ಕಿತಿದ್ದಾರೆ, ಅವ್ರ ಹತ್ರ ಒದ್ದಾಡಿರೋದನ್ನೆಲ್ಲ ಮರ್ತು ಹೋಗ್ಬಿಟ್ರು. ಈಗ ಬಂದು ನಮ್ಮವ್ರನ್ನ ನೋಡಕ್ಕೆ ನಿಮ್ ಪರ್ಮಿಷನ್ ಯಾಕ್ರಿ ಬೇಕು ಅಂತ ಒಂದೇ ಸಮ ನಮ್ ಮೇಲೆ ಕೂಗಾಡ್ತಾರೆ. ಅನ್ಸಿವಿಲೈಸ್ ಪೀಪಲ್, ಐ ಟೆಲ್ ಯು. ಸೀರಿಯಸ್? ಯಾ ಅಲ್ವಾ ಮೇಡಮ್, 60 ವರ್ಷದಿಂದ ಬೆಳ್ಕೊಂಡಿರೋ ಪಿಡುಗು ಮೇಡಮ್ ಇದು. ಒಂದ್ 50 ದಿನ ಸಹಕಾರ ಕೊಡಕ್ ಆಗಲ್ವಾ ಸರ್? ಲಕ್ಷಾಂತರ ಕೋಟಿ ಸ್ಕ್ಯಾಮ್ ಗಳು ನಡೆಸ್ತಿದ್ದಾಗ ನಮಗ್ ಪ್ರಾಬ್ಲಮ್ ಇರ್ಲಿಲ್ಲ, ಅದು ನಿಮ್ ಡಯಾಬಿಟಿಸ್ ತರಾನೇ ಒಳೊಳಗೆ ದೇಶ ತಿಂತಿತ್ತು ಮೇಡಮ್. ಈಗ ಹೊಸ ಡಾಕ್ಟರ್ ಬಂದು ನೀವು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ದಂಗೆ ಅವರು ನೋಟ್ ರಿಪ್ಲೇಸ್ ಮಾಡಿದ್ದಾರೆ. ಒಂದ್ ಸಣ್ಣ ದೇಹ ಆಪರೇಟ್ ಮಾಡಿದ್ರೇನೆ ಎಷ್ಟೊಂದ್ ದಿನ ಐಸಿಯುಲ್ ಇಡ್ತೀರಾ? ಇಷ್ಟು ದೊಡ್ಡ ದೇಶಕ್ಕೆ ಇಷ್ಟು ದೊಡ್ಡ ಆಪರೇಷನ್ ಮಾಡಿದಾಗ ಒಂದ್ 50 ದಿನ ತೊಂದರೆ ಆಗ್ದಿರ ಇರತ್ತ ಸರ್? 60 ವರ್ಷದಿಂದಾನೆ ಒಳಗಿಂದಾನೆ ತಿಂತಿದ್ದ ರೋಗ ಟ್ರೀಟ್ಮೆಂಟ್ ಕೊಟ್ಟು ಒಂದ್ 50 ದಿನ ದೇಶನ ಐಸಿಯುಲ್ ಇಟ್ರೆ ತಪ್ಪ ಸರ್? ಹೌದಪ್ಪ, ಇರೋ ಬರೋ ಕೆಲಸ ಎಲ್ಲ ಬಿಟ್ಟು ಆಫ್ಟರ್ ಆಲ್ 2,000 ರೂಪಾಯಿ ತಗೊಳಕೋಸ್ಕರ ಕ್ಯೂನಲ್ಲಿ ಹೋಗಿ ನಿಂತ್ಕೊಂತೀವಿ.
ಅದು ಯಾವುದೋ ಮೆಡಿಕಲ್ ಕಾನ್ಫರೆನ್ಸ್ಗೆ ವೀಸಾ ಕ್ಯೂನಲ್ಲಿ ನಿಂತವರು ನೀವೇ ಅಲ್ವಾ ಮೇಡಮ್? ಸರ್ ಆ ಮಾತೆಲ್ಲ ಬೇಡ. ಸಿ ವಿ ಆರ್ ನಾಟ್ ಬ್ಲೇಮಿಂಗ್ ದ ಮೂವ್, ಇನ್ ಫ್ಯಾಕ್ಟ್ ವಿ ಆಲ್ ಆರ್ ಸಪೋರ್ಟಿಂಗ್ ಇಟ್. ಆದರೆ ನಾನು ಅನ್ಕೊಂಡಿದ್ದೇನು ಗೊತ್ತಾ, ದೇ ಕುಡ್ ಹ್ಯಾವ್ ಫ್ಲಶ್ಡ್ ಇನ್ ಮೋರ್ ಹಂಡ್ರೆಡ್ಸ್ ಆ್ಯಂಡ್ 500s ಟು ದ ಬ್ಯಾಂಕ್. ಸ್ವಲ್ಪ ಇನ್ಕನ್ವೀನಿಯನ್ಸ್ ಕಮ್ಮಿ ಆಗಿರ್ತಿತ್ತು. ದೇ ಕುಡ್ ಹ್ಯಾವ್ ಬೀನ್ ಅ ಲಿಟ್ಲ್ ಮೋರ್ ಪ್ರಿಪೇರ್ಡ್ ಅಂತ ಅನ್ಸುತ್ತೆ. ಮಾತಲ್ಲೇ ಮನೆ ಕಟ್ಟೋ ದೇಶ ಮೇಡಮ್ ನಮ್ದು. ಅಲ್ಲ ಮೇಡಮ್, ಈ 10 ನಿಮಿಷದಲ್ಲಿ ನಿಮ್ಮ ಆಸ್ಪತ್ರೆಯಲ್ಲಿ ಏನೇನು ನಡೆಯುತ್ತೆ ಅಂತೆಲ್ಲ ಸೀಕ್ರೆಟ್ಸ್ನ ಒಬ್ಬ ಟೀ ಅಂಗಡಿಯವನ ಮುಂದೆ ನೀವೇ ಬಿಚ್ಚಿಟ್ರಿ. ಅಷ್ಟು ಈಸಿಯಾಗಿ ಸೀಕ್ರೆಟ್ಸ್ ಲೀಕ್ ಆಗೋ ದೇಶ ನಮ್ದು. ಸುಮ್ ಸುಮ್ಮನೆ 100 ರನ್ನ 500 ರನ್ನ ಬ್ಯಾಂಕ್ಗೆ ತಳ್ಳಿಬಿಟ್ಟಿದ್ದಿದ್ರೆ ಪ್ರಶ್ನೆಗಳು ಉದ್ಭವ ಆಗ್ತಿರ್ಲಿಲ್ವಾ ಸರ್? ಯಾಕೆ ಹೀಗಾಗ್ತಾ ಇದೆ ಅಂತ ತಿಂದು ತೇಗಿ ಕೊಪ್ಪಿರೋ ತಿಮಿಂಗಳಿಗೆ ಕ್ಲೂ ಸಿಕ್ಬಿಡ್ತಿರ್ಲಿಲ್ವಾ ಸರ್? ಸರ್ಕಾರ ಪ್ರಿಪೇರ್ ಆಗ್ದಿರಾ? ಇಲ್ಲ ಮೇಡಮ್, ಕಪ್ಪಣ ಇಟ್ಟವ್ರಿಗೆ ಪ್ರಿಪೇರ್ ಆಗಕ್ ಟೈಮ್ ಕೊಡ್ಲಿಲ್ಲ ಅಷ್ಟೆ. ಒಂದ್ ಮಾತು ಹೇಳ ಸರ್, ಇಷ್ಟು ದೊಡ್ಡ ದೇಶನ ಮಂತ್ರದಂಡ ಇಟ್ಕೊಂಡು ಬದಲಾಯಿಸಕ್ ಆಗತ್ತಾ ಸರ್? ಅಲ್ಲ ಮೇಡಮ್, 10-12 ವರ್ಷ ದುಡಿಯೋ ನಿಮಗೇನೆ ಸ್ಟ್ರೆಸ್ಸು, ವರ್ಷಕ್ಕೊಂದ್ಸಲ ಫಾರಿನ್ ಟ್ರಿಪ್ ಹೋಗೋಕೆ ಅದೇನೋ ಜೆಟ್ಲ್ಯಾಗು, ವಾರಕ್ಕೆರಡು ದಿನ ರಜಾ ತಗೊಂಡ್ರು ಫ್ಯಾಮಿಲಿ ಲೈಫ್ ಇಲ್ಲ ಅಂತ ಒದ್ದಾಡ್ತೀರಾ. ಅಂಥದ್ರಲ್ಲಿ ದೇಶಕ್ಕೋಸ್ಕರ ಫ್ಯಾಮಿಲಿನೇ ಬಿಟ್ಟು ರಜಾನೂ ತಗೊಳ್ದಿರಾ, ದಿನಕ್ಕೆ 18 ಅವರ್ ದುಡಿದು ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ನಿದ್ದೆ ಮಾಡೋ ಟೈಮಲ್ಲಿ ಫಾರಿನ್ ದೇಶಕ್ಕೆ ಹೋಗಿ ದೇಶಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಿರೋ ಒಬ್ಬ ಮನುಷ್ಯಂಗೆ ಸ್ವಲ್ಪ ಸಹಕಾರ ಕೊಡೋಣ ಮೇಡಮ್. ನಾವು ಒಂದು ಹೆಜ್ಜೆ ಮುಂದೆ ಇಟ್ಟರೆ ದೇಶ 121 ಕೋಟಿ ಹೆಜ್ಜೆ ಮುಂದೆ ಇಡುತ್ತೆ ಮೇಡಮ್. Hey, wait. ಚೇಂಜ್ ಇಲ್ವಾ ಸರ್? ಏನು ಚೇಂಜ್ ಇಲ್ವಾ? ಇಷ್ಟೊತ್ತು ಭಾಷಣ ಮಾಡ್ದಂಗಲ್ಲಪ್ಪ. ದೇರ್ ಆರ್ ಸಮ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಆಫ್ ಡಿಮಾನಿಟೈಸೇಷನ್. ನೋಡಿ, ನನ್ನ ಹತ್ರ ಚೇಂಜ್ ಇಲ್ಲ. ತಗೊಳ್ಳೋ ಹಾಗಿದ್ರೆ ಇದನ್ನ ತಗೊಳ್ಳಿ, ಇಲ್ದಿದ್ರೆ ಲೆಕ್ಕ ಬರ್ಕೊಳ್ಳಿ. ಲೆಕ್ಕ ಎಲ್ಲ ಏನ್ ಬೇಡ ಮೇಡಮ್, ನನ್ನ ಜನ್ಧನ್ ಅಕೌಂಟ್ ನಂಬರ್ ಕೊಡ್ತೀನಿ, ನೆಟ್ ಟ್ರಾನ್ಸ್ಫರ್ ಮಾಡ್ಬಿಡಿ. ಒಬ್ಬ ಚಾಯ್ ವಾಲ ನಿಮ್ ಬಾಯಿ ಮುಚ್ಚಿಸ್ಬಿಟ್ನಲ್ಲ ಡಾಕ್ಟ್ರೆ. ಒಬ್ಬ ಚಾಯ್ ವಾಲನ್ನ ಅಷ್ಟು ಸಾಮಾನ್ಯ ಅನ್ಕೋಬೇಡಿ ಸರ್. ಜಗವೇ ನೀನದು ಜೈಸೋ.